ಇನ್ವೇಷನ್ ತುಂಬ ಕಷ್ಟ ಇತ್ತು, ಅವ್ರು ಕತ್ತೆ ತಗೋಬಿಡಲ್ಲ, ತಿರ್ಗಾಕೂ ಬಿಡಲ್ಲ, ತುಂಬ ಕಷ್ಟ ಆಯ್ತು. ಹಂಗಿದ್ರು ಮಾಡಿ ಬರ್ದಿದ್ರು ಅಂದ್ರೆ ಹಿಂದೆ ಮುಂದೆ ಏನ್ ತಿರ್ಗಾಕು ಬಿಡಲ್ಲ ಅವರು, ಅಂತಂದ್ರೆ ಕಲ್ ಬಾಕ್ಸ್ ಬರೀತಾ ಇರ್ಬೇಕು ಅಂದ್ರೆ ಮೀನ್ಸ್ ನಾವೇನೋ ಒಂದ್ ಸ್ವಲ್ಪ ಹೇಳ್ಕೊಡ್ತಾರ ಅಂತ ಇಲ್ಲಾದ್ರೆ ಇಲ್ಲ ಏನು ಹೇಳ್ಕೊಡಲ್ಲ, ಒಂಚೂರು ಹೇಳ್ಕೊಡಲ್ಲ, ಹೆವಿ ಸ್ಟ್ರಿಕ್ಟು ಸಖತ್ ಚೆನ್ನಾಗಿದೆ ಎಕ್ಸಾಮ್. ಇಲ್ಲ ಇಲ್ಲ ಯಾರು ಹೇಳ್ಕೊಡಲ್ಲ, ನಾವೇ ಓನಾಗಿ ಬರಿದ್ವಿ. ಇಲ್ಲ ಕೂಡ ಬಿಡ ಎಲ್ಲಾನು ಎಲ್ಲ ಚೆನ್ನಾಗಿ ಮಾಡಿದ್ರು. ಸ್ವಲ್ಪ ಟ್ವಿಸ್ಟ್ ಒಂದು ಸ್ವಲ್ಪ ಇತ್ತು ಅನಿಸ್ತು, ಅದು ಚೆನ್ನಾಗಿ ಮಾಡಿದ್ದೀವಿ, ಒಳ್ಳೆ ಮಾರ್ಕ್ಸ್ ಬರ್ಬೋದು ಅಂತ ಹೋಪ್ ಇದೆ. ವಿ ಸಿ ನಾಗೇಶ್ ಸರ್ ಅವ್ರಿಗೆ ನನ್ನ ಕಡೆಯಿಂದ ಒಂದು ಮನವಿ, ಕನ್ನಡಗೆ 3 hours 45 minutes ಸಾಲಲ್ಲ, ಒಂದು 4 hours ಎಕ್ಸ್ಟ್ರಾ ಬೇಡ, 4 hours ಒಂದು 4 hours ಕೊಟ್ಟರೆ ಸಾಕು ಬರೆಯೋಕ್ಕೆ, ಅವಾಗೆಲ್ಲ ಕವರ್ ಅಪ್ ಮಾಡ್ಬೋದು. ಪೇಪರ್ ಯೂಸ್ ಇತ್ತು. ಇವತ್ತು 12 marks ಬಿಟ್ಟಿದ್ದೀನಿ, ಅದರಲ್ಲಿ ಎಷ್ಟು ರಾಂಗ್ ಆಗಿದೆಯೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಬರೆದಿದ್ದೀನಿ, ಹೈಯೆಸ್ಟ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಬಟ್ 12 marks ಬಿಟ್ಟಿರೋದಕ್ಕೆ ಬೇಜಾರು. ರಮ್ಯ ಪ್ರಿಪೇರ್ ಆಗಿರಿ. ಸ್ಕೂಲಲ್ಲಿ ಎಲ್ಲರೂ ಸರ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ರು, ಎಲ್ಲ ಕ್ವಶನ್ಸು ಈಸಿ ಆಗಿತ್ತು, ಯಾವುದು ನನಗೆ ಅಷ್ಟೊಂದು ಡಿಫಿಕಲ್ಟ್ ಆಗಿರಲಿಲ್ಲ. ನನ್ನ ಟೀಚರ್ಸ್ ಎಲ್ಲ ನನ್ನ ಪಾಸ್ ಆದರೆ ಎಲ್ಲ ಡೆಡಿಕೇಟ್ ನಮ್ಮ ಟೀಚರ್ಗೆ ಹೋಗುತ್ತೆ. ಎಷ್ಟು ಮಾರ್ಕ್ಸ್ ಬರ್ಬೋದು? 90+. ಕ್ವಶನ್ ಪೇಪರ್ ಈಸಿ? ಹಾಂ, ನನಗೆ ಈಸಿ ಇತ್ತು. ಸೊ ಎಕ್ಸಾಮ್ ಹಾಲಲ್ಲಿ ಇಂಗ್ಲೀಷ್ ಲೆಟರ್ ಎಲ್ಲ ಹೆಂಗಿದ್ರು? ಸ್ಟ್ರಿಕ್ಟ್ ಆಗೇ ಇದ್ದರು, ಯಾರನ್ನೂ ಏನು ಮಾಡೋಕ್ಬಿಡಲ್ಲ, ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಿದ್ರು.